ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಪಾಠದಲ್ಲಿ ಬರುವಂತಹ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಕುರಿತು ಅಧ್ಯಯನವನ್ನು ಮಾಡೋಣ ಮೊದಲಿಗೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅಂದರೆ ಒಂದು ದೇಶದಲ್ಲಿ ವಾಸಿಸುವಂತಹ ಎಲ್ಲ ಜಾತಿ ಧರ್ಮ ಜನಾಂಗದ ಜನರು ಒಂದೇ ಎಂಬ ಮನೋಭಾವದಿಂದ ವಾಸಿಸುವಂಥದ್ದಕ್ಕೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಬಹಳಷ್ಟು ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರ್ತವೆ ಹಬ್ಬಗಳೆಂದರೆ ನಮಗೆ ಬಹಳಷ್ಟು ಅರಿವಿಲ್ಲದಂತೆ ಮನಸ್ಸು ಮದಗೊಳ್ಳುತ್ತದೆ ಸಂತೋಷವನ್ನು ಮಾಡುತ್ತದೆ ಏಕೆಂದರೆ ಪ್ರತಿ ವರ್ಷವೂ ಇಂತಹ ಕೆಲವು ಹಬ್ಬಗಳನ್ನು ನಮ್ಮ ನಿಮ್ಮ ಮನೆಗಳಲ್ಲೆಲ್ಲ ನಾವು ಆಚರಣೆ ಮಾಡಿದ್ದೇವೆ ಇದಕ್ಕೆ ಕಾರಣ ಅವ್ಯಕ್ತ ಸಂತೋಷ ಅಂದು ಪೂರ್ಣ ವ್ಯಕ್ತವಾಗುತ್ತದೆ ಹೇಗೆಂದರೆ ಹಬ್ಬದ ದಿನ ವಿಶೇಷವಾಗಿ ಎಣ್ಣೆಯ ಸ್ನಾನ ಬಣ್ಣ ಬಣ್ಣದ ವಿವಿಧ ಹೊಸ ಬಟ್ಟೆಗಳನ್ನು ಖರೀದಿಸುವಂತಹದ್ದು ತೊಡು ಮನೆಯಲ್ಲಿ ವಿವಿಧ ತರಹದ ಭಕ್ಷ್ಯ ಭೋಜನಗಳನ್ನು ತಯಾರಿಸಿ ತಿನ್ನುವಂತಹದ್ದು ನಮ್ಮ ನೆಂಟರಿಷ್ಟರಾದಂತಹ ಬಂಧು ಬಳಗದವರು ಮನೆಗೆ ಆಗಮಿಸ್ತಾರೆ ಎಲ್ಲರೂ ಒಟ್ಟಾಗಿ ಸೇರಿ ಹಾಸ್ಯಪೂರ್ಣವಾದಂತಹ ಮಾತುಗಳನ್ನಾಡುತ್ತಾ ಒಟ್ಟು ಸೇರಿ ಕುಳಿತು ಚರ್ಚೆ ಮಾಡುವಂತಹದ್ದು ಎಲ್ಲವೂ ಬಹಳಷ್ಟು ಏನಪ್ಪ ಅಂದರೆ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತದೆ ಅಂತಹ ಹಬ್ಬದ ದಿನಗಳಲ್ಲಿ ಯಾವುದೇ ಕೊರತೆ ಕಾಣದೇ ಎಲ್ಲರೂ ಪರಿಪೂರ್ಣವಾದಂತಹ ಸಂತೋಷವನ್ನು ಅನುಭವಿಸುವಂತಹ ದಿನವಾಗಿರುತ್ತದೆ ಇಂತಹ ಹಬ್ಬದ ದಿನಗಳನ್ನು ವರ್ಷದಲ್ಲಿ ನಾವು ಹಲವಾರು ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ ಅವರವರ ಭಾವ ಭಕ್ತಿಗಳ ಗುಣವಾಗಿ ಕೆಲವು ದಿನಗಳ ಆಚರಣೆ ಸಾಮಾನ್ಯವಾಗಿರುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ನಾವು ಬಹಳಷ್ಟು ವೈಭವಪೂರ್ಣವಾಗಿ ಆಚರಿಸಲು ಆರಂಭಿಸಿದ್ದು ಇಂತಹ ಹಬ್ಬಗಳನ್ನು ಜಾತಿ ಧರ್ಮಗಳಿಗೆ ತಕ್ಕಂತೆ ಆಚರಿಸುತ್ತಾರೆ ಕೆಲವು ಹಬ್ಬಗಳು ಜಾತ್ಯತೀತವಾಗಿ ಆಚರಿಸಿದರೆ ಇನ್ನು ಕೆಲವು ಹಬ್ಬಗಳನ್ನು ರಾಷ್ಟ್ರೀಯವಾಗಿ ಸಾಂಸ್ಕೃತಿಕವಾಗಿ ಆಚರಣೆಯನ್ನು ಮಾಡುತ್ತೇವೆ ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕಲೆ ಸಾಹಿತ್ಯ ಕ್ರೀಡೆ ಹಾಸ್ಯ ಸಂಗೀತಗಳಂತಹ ಕಾರ್ಯಕ್ರಮಗಳನ್ನು ನಡೆಸುವಂತಹದ್ದು ಅವು ಮನಸ್ಸಿಗೆ ಸಂತೋಷ ಮತ್ತು ಸಡಗರಗಳನ್ನುಂಟು ಮಾಡುವಂತಹ ಕಾರ್ಯಕ್ರಮಗಳಾಗಿರುತ್ತವೆ ಸಾಮಾನ್ಯವಾಗಿ ನಾವು ಆಚರಿಸುವಂತಹ ಹಬ್ಬಗಳನ್ನು ಪ್ರಮುಖವಾಗಿ ನಾಲ್ಕು ಭಾಗಗಳಾಗಿ ಏನು ಮಾಡ್ತೀವಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತೀವಿ ಒಂದು ರಾಷ್ಟ್ರೀಯ ಹಬ್ಬ ಎರಡು ನಾಡ ಹಬ್ಬಗಳು ಮೂರು ಜಯಂತಿಗಳು ನಾಲ್ಕು ಧಾರ್ಮಿಕ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳೆಂದರೆ ಯಾವುದೇ ಜಾತಿ ಧರ್ಮದ ಭಾವವಿಲ್ಲದೆ ಇಡೀ ರಾಷ್ಟ್ರದಾದ್ಯಂತ ಆಚರಿಸುವಂತಹ ಹಬ್ಬಗಳಾಗಿರ್ತವೆ ನಾಡ ಹಬ್ಬಗಳೆಂದರೆ ಒಂದು ನಿರ್ದಿಷ್ಟವಾದಂತಹ ಪ್ರಾಂತ್ಯದಲ್ಲಿ ಎಲ್ಲ ಧರ್ಮ ಜಾತಿಯವರು ಸೇರಿ ಆಚರಿಸುವಂತಹ ಹಬ್ಬಗಳಾಗಿರ್ತವೆ ಜಯಂತಿಗಳು ಕೂಡ ಮಹಾನ್ ಪುರುಷರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಟ್ಟುವ ನಿಟ್ಟಿನಲ್ಲಿ ಅವುಗಳನ್ನು ಕೂಡ ಆಚರಣೆ ಮಾಡುವಂತಹದ್ದು ಇನ್ನು ಧಾರ್ಮಿಕ ಹಬ್ಬಗಳೆಂದರೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಇಲ್ಲಿ ಸಾಕಷ್ಟು ಧರ್ಮಗಳು ಇದ್ದು ಪ್ರತಿಯೊಂದು ಧರ್ಮವು ತನ್ನದೇ ಆದಂತಹ ಆಚರಣೆಯನ್ನು ಒಳಗೊಂಡಿರುವಂಥದ್ದು ಅವುಗಳನ್ನು ಕೂಡ ನಾವು ಆಚರಣೆ ಮಾಡ್ತೇವೆ ಇವತ್ತಿನ ಅವಧಿಯಲ್ಲಿ ನಾವು ಮೊದಲನೆಯದಾಗಿ ನಾಡ ಹಬ್ಬಗಳು ಅನ್ನುವಂಥದ್ದನ್ನು ಅವುಗಳ ಆಚರಣೆ ಕುರಿತು ಮತ್ತು ಕರ್ನಾಟಕದಲ್ಲಿ ಆಚರಿಸುವಂತಹ ನಾಡ ಹಬ್ಬಗಳ ಕುರಿತು ಏನು ಮಾಡೋಣ ಅಭ್ಯಾಸವನ್ನು ಮಾಡೋಣ ಭಾರತವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ವಿಂಗಡಣೆಯಾಗಿದ್ದು ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ಕೂಡ ತಮ್ಮದೇ ಆದಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವಂತಹ ಸಂಸ್ಥಾನಗಳು ಆಡಳಿತವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ವಿಭಿನ್ನವಾದಂತಹ ಆಡಳಿತ ಸಂಸ್ಕೃತಿ ಆಚಾರ ವಿಚಾರಗಳಿದ್ದು ಅದರಂತೆಯೇ ಅವರು ಹಬ್ಬಗಳನ್ನು ಆಚರಿಸುತ್ತಾ ಬಂದಿರುವಂಥದ್ದು ಸ್ವತಂತ್ರ ಬಂದ ನಂತರ ಭಾರತವು ಗಣರಾಜ್ಯ ಗಣರಾಜ್ಯವಾಗಿ ಎಲ್ಲ ಪ್ರಾಂತ್ಯಗಳು ಒಟ್ಟುಗೂಡಿ ಪ್ರಾಂತೀಯ ಮನೋಭಾವನೆಯ ಒಗ್ಗಟ್ಟಿನಿಂದ ಹಲವಾರು ನಾಡ ಹಬ್ಬಗಳನ್ನು ಆಚರಿಸಲು ಪ್ರಾರಂಭಿಸಿದವು ಆಯಾ ಪ್ರಾಂತ್ಯದಲ್ಲಿ ಅಲ್ಲಿನ ಭಾಷೆ ಸಂಸ್ಕೃತಿ ಪರಂಪರೆಗನುಗುಣವಾಗಿ ಆಡಳಿತದೊಡನೆ ಹಾಸುಹೊಕ್ಕ ಇಡೀ ನಾಡು ಐಕ್ಯತೆಯಿಂದ ಆಚರಿಸುವಂತಹ ಹಬ್ಬಗಳೇ ನಾಡು ಹಬ್ಬಗಳು ಅಂದರೆ ಪ್ರತಿಯೊಂದು ಪ್ರಾಂತ್ಯವೂ ಕೂಡ ವಿಭಿನ್ನ ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಂಪರೆಯನ್ನು ಹೊಂದಿರುತ್ತದೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲು ನಿಟ್ಟಿನಲ್ಲಿ ಇಡೀ ನಾಡಿನಾದ್ಯಂತ ಆಚರಣೆ ಮಾಡುವಂತಹ ಹಬ್ಬಗಳೇ ನಾಡು ಹಬ್ಬಗಳಾಗಿರ್ತಾವೆ ಒಂದೊಂದು ರಾಜ್ಯದಲ್ಲಿಯೂ ಒಂದೊಂದು ರೀತಿಯ ನಾಡಹಬ್ಬಗಳನ್ನು ಆಚರಣೆ ಮಾಡುವಂತಹದ್ದನ್ನು ನಾವು ಗಮನಿಸುತ್ತೇವೆ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ದಸರಾ ಹಬ್ಬ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಾಡ ಹಬ್ಬಗಳಾಗಿ ಆಚರಣೆ ಮಾಡುತ್ತಾ ಬಂದಿರುತ್ತೇವೆ ದಸರಾ ಹಬ್ಬವು ಕರ್ನಾಟಕದ ನಾಡಹಬ್ಬವಾಗಿದ್ದು ಇಡೀ ಕರ್ನಾಟಕದಾದ್ಯಂತ ಹತ್ತು ದಿನಗಳ ಕಾಲ ಆಚರಿಸುವ ಹಬ್ಬ ಇದಾಗಿದೆ ಪ್ರತಿ ವರ್ಷವೂ ಅಶ್ವವಿಜ ಮಾಸದ ಪಾಡ್ಯಮಿಯ ದಿನದಿಂದ ದಶಮಿವರೆಗೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ನಾಡಿನ ಹೊರನಾಡಿನ ಹೊರದೇಶದ ವಿಭಿನ್ನ ಕಲಾಕಾರರು ಸಾಹಿತಿಗಳು ಕುಸ್ತಿಪಟುಗಳು ಪ್ರೇಕ್ಷಕರು ಆಗಮಿಸಿ ಕಳೆ ತುಂಬುತ್ತಾರೆ ಇದೊಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವವೇ ಆಗಿರುತ್ತದೆ ಈ ಒಂದು ದಸರಾ ಹಬ್ಬವನ್ನು ಕರ್ನಾಟಕದ ಸುಪ್ರಸಿದ್ಧ ರಾಜಮನೆತನವಾದಂತಹ ವಿಜಯನಗರದ ಅರಸರ ಕಾಲದಲ್ಲಿ ಆಚರಣೆಗೆ ಬಂದಿತ್ತೆಂಬುದು ಇತಿಹಾಸಗಳಿಂದ ನಮಗೆ ತಿಳಿದುಬರುತ್ತದೆ ವಿಜಯನಗರದ ರಾಜಧಾನಿಯಾದಂತಹ ಹಂಪೆಯಲ್ಲಿ ದಸರಾ ಆಚರಣೆಯು ಬಹಳಷ್ಟು ವೈಭವಯುತವಿಂದ ಒಳಪಡಲ್ಪಟ್ಟಿತ್ತು ಅದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ತನ್ನ ವೈಭವದ ಪರಾಕಾಷ್ಠತೆಯನ್ನು ತಲುಪಿ ಬಹಳಷ್ಟು ಸಂಭ್ರಮದಿಂದ ಅಲ್ಲಿ ವಿವಿಧ ಕಲಾ ಪ್ರಕಾರಗಳನ್ನು ಕ್ರೀಡೆಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಾಹಿತ್ಯ ಸಂಗೀತ ಸಾಹಸ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಒಂದು ಆಚರಣೆಯ ಸಂದರ್ಭದಲ್ಲಿ ವಿಜೇತರಾದಂಥವರಿಗೆ ವಿವಿಧ ಬಿರುದುಗಳನ್ನು ಬಹುಮಾನಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತಿತ್ತು ವಿಜಯನಗರದ ಪತನಾನಂತರ ನಂತರ ಈ ಒಂದು ದಸರಾ ಮಹೋತ್ಸವದ ಆಚರಣೆಯು ಕಳೆಗುಂದಿತ್ತು ನಂತರ ಕರ್ನಾಟಕದಲ್ಲಿ ಆಳ್ವಿಕೆ ಬಂದಂಥ ಇನ್ನೊಂದು ಮೈಸೂರಿನ ಒಡೆಯರ್ ಮನೆತನವು ಈ ಆಚರಣೆಯ ಹಬ್ಬವನ್ನು ಮುಂದುವರಿಸಿಕೊಂಡು ಬಂದು ನಂತರ ಸ್ವತಂತ್ರ ನಂತರ ಕರ್ನಾಟಕ ಸರ್ಕಾರವು ಈ ಹಬ್ಬವನ್ನು ಪ್ರತಿ ವರ್ಷವೂ ಸರ್ಕಾರದ ವತಿಯಿಂದಲೇ ರಾಜ್ಯಾದ್ಯಂತ ಆಚರಣೆಯನ್ನು ಮಾಡುತ್ತದೆ ಈ ಹಬ್ಬದ ದಿನದಂದು ನಡೆಯುವಂತಹ ಏನು ಕಾರ್ಯಕ್ರಮಗಳಪ್ಪ ಅಂದ್ರೆ ಪ್ರಾರಂಭದ ದಿನದಿಂದ ಏಳನೆಯ ದಿನದವರೆಗೆ ವಿವಿಧ ಪೂಜೆಗಳನ್ನು ಮಾಡುತ್ತಾ ದಿನಕ್ಕೊಂದು ರೀತಿಯಲ್ಲಿ ಕಲೆ ಕ್ರೀಡೆ ಸಂಗೀತ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಉತ್ಸವಗಳನ್ನು ನಡೆಸುವಂತಹದ್ದು ಪೂಜೆ ಪುನಸ್ಕಾರಗಳು ಇಡೀ ರಾಜ್ಯದೆಲ್ಲೆಡೆ ನಡೆಯುವಂತಹದ್ದು ಅದರಲ್ಲಿಯೂ ವಿಶೇಷವಾಗಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಡುವಂತಹ ಮತ್ತು ಹಿಂದಿನ ಮೈಸೂರು ಒಡೆಯರ ರಾಜಧಾನಿಯೂ ಆಗಿದ್ದಂತಹ ಮೈಸೂರು ರಾಜ್ಯದಲ್ಲಿ ದಸರಾ ಮಹೋತ್ಸವವು ಬಹಳಷ್ಟು ಅದ್ದೂರಿಯಿಂದ ನಡೆಯುತ್ತದೆ ಎಂಟನೆಯ ದಿನ ಶಕ್ತಿ ದೇವತೆಯಾದಂತಹ ದುರ್ಗಾದೇವಿಯ ಆರಾಧನೆಯನ್ನು ಮಾಡುತ್ತಾ ಒಂಬತ್ತನೆಯ ದಿನ ಆಯುಧಗಳನ್ನು ವಾಹನಗಳನ್ನು ತೊಳೆದು ಪೂಜಿಸುತ್ತಾರೆ ಆ ದಿನವನ್ನೇ ನಾವು ಆಯುಧ ಪೂಜೆ ಎಂದು ಕರೆಯುತ್ತೇವೆ ಈ ಒಂದು ಆಚರಣೆಯು ನಾಡಿನಾದ್ಯಂತಹ ನಡೆಯುವಂಥದ್ದು ಇದೇ ಸಂದರ್ಭದಲ್ಲಿ ದಸರಾ ಗೊಂಬೆಗಳನ್ನು ಮನೆಯಲ್ಲಿ ಕೂಡಿಸಿ ಅವುಗಳನ್ನು ಅಲಂಕರಿಸಿ ಪೂಜಿಸುವಂಥದ್ದು ವಾಡಿಕೆ ಇನ್ನು ಹತ್ತನೆಯ ದಿನ ನಾಡಿನ ಎಲ್ಲ ಕಲಾ ಪ್ರದರ್ಶನಗಳ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಜಂಬೂ ಸವಾರಿ ನಡೆಯುವಂತಹದ್ದು ಈ ಒಂದು ಜಂಬೂ ಸವಾರಿಯು ಮೈಸೂರಿನ ಅರಮನೆಯ ಆವರಣದಿಂದ ಪಟ್ಟದ ಆನೆಯ ಮೇಲೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಪಟ್ಟದ ಆನೆಯ ಮೇಲಿಂದ ಚಿನ್ನದ ಅಂಬಾರಿಯಲ್ಲಿ ಮೆರವಣಿಗೆಯನ್ನು ಹೊರಡುವಂಥದ್ದು ಪ್ರಸ್ತುತ ಇರುವಂಥದ್ದು ಆದರೆ ಪೂರ್ವದಲ್ಲಿ ಅರಸರ ಕಾಲದಲ್ಲಿ ಈ ಚಿನ್ನದ ಅಂಬಾರಿಯಲ್ಲಿ ಸ್ವತಃ ಮಹಾರಾಜರೇ ಕುಳಿತು ಮೆರವಣಿಗೆಯನ್ನು ನಡೆಸುತ್ತಿದ್ದರು ಸ್ವತಂತ್ರ ಅನಂತರ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದ ನಂತರ ಈ ಒಂದು ಜಂಬೂ ಸವಾರಿಯಲ್ಲಿ ಪಟ್ಟದ ಆನೆಯ ಮೇಲೆ ಚಾಮುಂಡೇಶ್ವರಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ಹೊರಡುವಂತಹದ್ದು ವಾಡಿಕೆಯಾಗಿದೆ ಅರಮನೆಯಿಂದ ಹೊರಟಂತಹ ಉತ್ಸವವು ರಾಜ್ಯದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬನ್ನಿ ಮಂಟಪದವರೆಗೆ ಸಾಗುತ್ತದೆ ಅಲ್ಲಿ ಪಂಜಿನ ಕವಾಯತ್ತು ಬಾಣ ಬಿರುಸುಗಳ ಪ್ರದರ್ಶನ ಮೋಟಾರ್ ಸೈಕಲ್ ಪರೇಡ್ ಆಕರ್ಷಣೀಯವಾಗಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ನಾಡಿನ ವಿವಿಧ ಸ್ಥಳಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಜರುಗುತ್ತವೆ ವಿಶೇಷ ದೀಪಾಲಂಕಾರಗಳಿಂದ ದೇವಸ್ಥಾನಗಳು ಪ್ರಮುಖ ಬೀದಿಗಳು ಕಂಗೊಳಿಸುತ್ತಿರುತ್ತವೆ ಈ ಒಂದು ಹಬ್ಬದಲ್ಲಿ ಯಾವ ಜಾತಿ ಧರ್ಮ ಭಾಷೆ ತಾರತಮ್ಯಗಳನ್ನು ಮಾಡದೆ ಎಲ್ಲರೂ ಒಟ್ಟಾಗಿ ಆಚರಿಸುವುದರಿಂದ ಈ ನಾಡಿನ ಐಕ್ಯತೆ ರಾಷ್ಟ್ರದ ಸಮರ್ ಸಮಗ್ರತೆಗೆ ಬೆನ್ನಲು ನಡೆಯುವಂತಹ ಒಂದು ಹಬ್ಬ ಎಂದೇ ಹೇಳಬಹುದು ಭಾವೈಕ್ಯತೆಯ ಸನ್ನಿವೇಶದ ಸಂಘಟನೆಗಳನ್ನು ಈ ನಾಡ ಹಬ್ಬಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ ಇನ್ನೊಂದು ಪ್ರಮುಖವಾದಂತಹ ನಾಡಹಬ್ಬವೆಂದರೆ ಕರ್ನಾಟಕ ರಾಜ್ಯೋತ್ಸವ ಸಂಪದ್ಭರಿತವಾದಂತಹ ಗಂಧದ ನಾಡು ಚಂದದ ಬೀಡು ಶ್ರೀಗಂಧದ ನಾಡು ಈ ನಮ್ಮ ಕನ್ನಡ ನಾಡು ಪ್ರತಿ ವರ್ಷವೂ ನವೆಂಬರ್ ಒಂದನೇ ತಾರೀಕಿನಂದು ಕರ್ನಾಟಕದ ರಾಜ್ಯಾದ್ಯಂತ ಅತ್ಯಂತ ಉತ್ಸಾಹದಿಂದ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳು ನೀವು ಸಹ ನಿಮ್ಮ ಕೇಂದ್ರಗಳಲ್ಲಿ ಇಲಾಖೆ ಸಂಘ ಸಂಸ್ಥೆಗಳ ವತಿಯಿಂದ ಆಚರಿಸುವ ವೈಭವ ಕಾರ್ಯಕ್ರಮಗಳನ್ನು ನೋಡಿರುತ್ತೀರಿ ನವೆಂಬರ್ ಒಂದರಂದು ಕರ್ನಾಟಕದಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿಕೊಳ್ಳುವಂಥದ್ದು ಈ ಒಂದು ಆಚರಣೆಯ ಪ್ರಮುಖ ಉದ್ದೇಶವೆಂದರೆ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಕರ್ನಾಟಕವು ಹಲವಾರು ಪ್ರಾಂತ್ಯಗಳಲ್ಲಿ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ಅವು ಪ್ರಮುಖವಾಗಿ ಬರುವಂತಹ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸಿನ ಆಡಳಿತಕ್ಕೆ ಸೇರಿದಂತಹ ಕೆಲವು ಭಾಗಗಳು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟುಗೂಡಿ ವಿಶಾಲ ಮೈಸೂರು ರಾಜ್ಯವು ಉದಯವಾಯಿತು ಆ ಒಂದು ಉದಯದ ನಂತರ ಹಲವಾರು ವರ್ಷಗಳ ನಾಡಿನ ಅಭಿಮಾನಿಗಳ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರು ನವೆಂಬರ್ ಒಂದರಂದು ಕರ್ನಾಟಕ ಎಂಬ ನಾಮಕರಣವನ್ನು ಮಾಡಲಾಯಿತು ಈ ಹೆಸ ಹೆಸರಿನ ಪ್ರಯುಕ್ತವೇ ಪ್ರತಿ ವರ್ಷವೂ ನವೆಂಬರ್ ಒಂದನೇ ತಾರೀಕಿನಂದು ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಈ ರಾಜ್ಯೋತ್ಸವದ ಆಚರಣೆಯ ಸಂಕೇತವಾಗಿ ನಾಡಿಗೆ ಹಬ್ಬದ ಸಡಗರವೇ ಬಂದಿರುತ್ತದೆ ಸರ್ಕಾರದ ವತಿಯಿಂದ ಶಾಲೆಗಳು ಸಾಹಿತ್ಯ ಸಂಘಟನೆಗಳು ಯುವ ಸಂಘಟನೆಗಳು ವಿದ್ಯಾಮಂದಿರಗಳು ಸಂಘ ಸಂಸ್ಥೆಗಳು ಕಾರ್ಖಾನೆಗಳ ಆಡಳಿತ ಮಂಡಳಿಗಳು ಇಲಾ ಇಲಾಖೆಗಳ ವತಿಯಿಂದ ಹೃದಯ ಸ್ಪರ್ಶಿಯಾದಂತಹ ಕಾರ್ಯಕ್ರಮಗಳು ಕೂಡ ಜರುಗುತ್ತವೆ ಈ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಹಲವು ಪ್ರಶಸ್ತಿಗಳನ್ನು ನೀಡುವಂತಹದ್ದು ಕೂಡ ವಾಡಿಕೆಯಾಗಿರುತ್ತದೆ ನಾಡಿನ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಹಿತ್ಯ ಚಟುವಟಿಕೆಗಳು ಕ್ರೀಡೆಗಳು ಸಂಗೀತ ಸಂಜೆಗಳು ಹಾಸ್ಯರಸ ಪ್ರದಾನ ಕಾರ್ಯಕ್ರಮಗಳು ನಾಟಕಗಳು ನಾಡಿನ ಪ್ರಸಿದ್ಧ ವೇಷಭೂಷಣಗಳು ಪ್ರದರ್ಶನವನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಲಾಗುತ್ತದೆ ಇಲ್ಲಿಯೂ ಕೂಡ ನಾಡಿನ ಏಕತೆಗೆ ಸಹ ಸಹಕಾರಿಯಾದಂತಹ ಭಾವನೆ ನಮ್ಮಲ್ಲಿ ಉಂಟಾಗುತ್ತದೆ ಅಂತೆಯೇ ರಾಷ್ಟ್ರೀಯ ಭಾವೈಕ್ಯತೆಯು ಕೂಡ ಇಲ್ಲದರಿಂದ ನಮಗೆ ಮೂಡುತ್ತದೆ ಇಲ್ಲಿ ಯಾವ ಧರ್ಮ ಯಾವ ಜಾತಿ ಯಾವ ಭಾಷೆ ಯಾವುದೇ ಭೇದಗಳಿಲ್ಲದೆ ನಾನು ಕನ್ನಡಿಗ ನಾನು ಕರ್ನಾಟಕದ ಪ್ರಜೆ ಎಂಬ ಮನೋಭಾವನೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ರಾಜ್ಯೋತ್ಸವವನ್ನು ಆಚರಿಸುವುದರಿಂದ ಕರ್ನಾಟಕವು ಏನಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಭಾವೈಕ್ಯತೆಯ ಬೆನ್ನೆಲುಬಾಗಿದೆ ಎಂದು ಕೂಡ ನಾವು ಹೇಳಬಹುದು ಇಷ್ಟು ನಾಡ ಹಬ್ಬಗಳ ಬಗ್ಗೆ ಇರುವಂಥ ಮಾಹಿತಿ ಇನ್ನು ಮುಂದಿನ ಅವಧಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಕುರಿತು ನಾವು ತಿಳಿದುಕೊಳ್ಳೋಣ ತಾವೆಲ್ಲರೂ ಈ ಒಂದು ಪಠ್ಯ ಭಾಗವನ್ನು ಸರಿಯಾಗಿ ಓದಿ ಆಲಿಸಿ ಇದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಬರೆದು ನಮಗೆ ವಾಟ್ಸಪ್ ಮೂಲಕ ಕಳುಹಿಸಬೇಕು ಧನ್ಯವಾದಗಳು